ಹಾಗಾಗಿ ಬಂಧುಗಳೇ, ನಿನ್ನ ರಾಜಕೀಯ ಅನ್ನೋದು ಶಾಶ್ವತವಾಗಿ ನಿನ್ನದು ಕ್ಲೋಸ್ ಇಲ್ಲ. ನೀನು ಮೊಮ್ಮಕ್ಕಳ ಹತ್ರ ಮಕ್ಕಳ ಹತ್ರ ನನಗೆ ಆರಾಮಾಗಿರ್ತೀನಿ ಅಂತ ಹೇಳಿದೆಯಲ್ಲ. ನಾನು 8 ವರ್ಷದಲ್ಲಿ ನಾನು ಮಾಡಿದ ಕೆಲಸ ಏನಂದ್ರೆ, ಮಗಳಿಗೆ ಮದುವೆ ಮಾಡಿ ಇಬ್ಬರು ಮೊಮ್ಮಕ್ಕಳ ಜೊತೆ ಚೆನ್ನಾಗಿ ಆಟ ಆಡಿಕೊಂಡು ಅವರಿಗೆ ನಾಮಕರಣ ಮಾಡಿ ಗಂಗಾವತಿಗೆ ಬಂದೆ ನಾನು. ನನಗೆ ಇವಾಗ ಬಹಳ ಟೈಮ್ ಐತೆ, ನನ್ನ ಮಕ್ಕಳಿಗೂ ಟೈಮ್ ಇಲ್ಲ ನನ್ನ ಜೊತೆ ಸ್ಪೆಂಡ್ ಮಾಡ್ಲಿಕ್ಕೆ. ನಾನು ಜನರ ಜೊತೆ ಬದುಕ್ತೇನೆ. ನೀನ್ ನಿನ್ನೆ ಹೇಳಿದೆಯಲ್ಲ, ನನ್ನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಆರಾಮಾಗಿರ್ತೀನಿ ಅಂತ ಹೇಳಿ, ಆ ದೇವ್ರು ನಿನಗೆ ಅಲ್ಲ ಒಳ್ಳೇದು ಮಾಡಿ, ನೀನು ಆರಾಮಾಗಿ ನಿನ್ನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ನೀನು ಇರು. ಹಾಗಾಗಿ ಬಂಧುಗಳೇ, ಇವತ್ತು ನಾವು ರಾಜಕೀಯ ಅಂತಂದ್ರೆ ಅರೆ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು. ಒಬ್ಬ ಮುಖ್ಯಮಂತ್ರಿಗಳು ಗಂಗಾವತಿಗೆ ಬಂದಾಗ ನೀವು ಈ 1 ವರ್ಷ ಜನಾರ್ದನ್ ರೆಡ್ಡಿ 1 ವರ್ಷ MLA ಆಗಿದ್ದು ಸೈಡ್ಗೆ ಇಡ್ರಿ, ನೀವು 1 ವರ್ಷ ಮುಖ್ಯಮಂತ್ರಿ ಆಗಿದ್ದೀರಲ್ಲ. ಅಂದ್ರೆ ಗಂಗಾವತಿ ರಸ್ತೆ ಆಗ್ಬೇಕು ಅಂದ್ರೆ ಮುಖ್ಯಮಂತ್ರಿ ಪರ್ಮಿಷನ್ ಬೇಕಲ್ಲ, ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಮುಖ್ಯಮಂತ್ರಿ ಪರ್ಮಿಷನ್ ಬೇಕಲ್ಲ, ಮನೆ ಕಟ್ಟಬೇಕಂದ್ರೆ ಮುಖ್ಯಮಂತ್ರಿ ಪರ್ಮಿಷನ್ ಬೇಕಿಲ್ಲ. ನಿಮಗೆ ನಾಚಿಕೆ ಇಲ್ಲ, ನಾನು ಎಷ್ಟು ಮನೆಗಳು ಕೊಟ್ಟಿದ್ದೀನಿ, ಏನ್ ಮಾಡಿದ್ದೀನಿ, ರಾಜ್ಯಕ್ಕೆ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳಿ ಹೇಳುವುದನ್ನ ಬಿಟ್ಟು ಮುಖ್ಯಮಂತ್ರಿಗಳು ರಿಪಬ್ಲಿಕ್ ಆಫ್ ಬಳ್ಳಾರಿ, ಜನಾರ್ದನ್ ರೆಡ್ಡಿ, ಕರಾಳ, ಕಪ್ಪು ಏನಿದೆ ಒಬ್ಬ ಮುಖ್ಯಮಂತ್ರಿ ಮಾತಾಡುವಂತದ್ದು, ನಿಮ್ ಬಗ್ಗೆ ಇದ್ದಿದ್ದ ಗೌರವ ಎಲ್ಲ ಕೂಡ ನನಗೆ ನಿನ್ನೆ ಹೋಯ್ತು ಸಿದ್ದರಾಮಯ್ಯ. ಈ ರೀತಿ ನೀವು ಮಾತಾಡಬಾರ್ದಾಗಿತ್ತು. ಯಾಕಂದ್ರೆ ಇವತ್ತು ನಾವು ಜನಗಳಿಗೆ ಸತ್ಯ ಹೇಳಬೇಕು ಬಂಧುಗಳೇ, ಇದು ದೇಶದ ಚುನಾವಣೆ ಇದೆ. ಇವತ್ತು ಸಿದ್ದರಾಮಯ್ಯವರು ಆಯ್ತು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕಾಗಿತ್ತು, ಅವರಾಗಿದ್ದಾರೆ ಮುಖ್ಯಮಂತ್ರಿಗಳು. ಈ ರಾಜ್ಯದಲ್ಲಿ ನೀವೇನ್ ಕೆಲಸ ಮಾಡ್ತೀರಿ ಜನರಿಗೆ ಅದನ್ನ ನೀವೇಳಿ. ಆದ್ರೆ ಈ ದೇಶದ ಸಮಗ್ರ ಅಭಿವೃದ್ಧಿಗೆ ಬೇಕಾಗಿರುವುದು ನರೇಂದ್ರ ಮೋದಿಜಿಯವರು. ಇವತ್ತು ನಮ್ಮನ್ನ ನಿಮ್ಮನ್ನ ನಮ್ಮೆಲ್ಲರನ್ನ ಕಾಯುವಂತ ಯೋಧರು, ಮಿಲಿಟರಿಯವರು ದೇಶದ ಗಡಿಯಲ್ಲಿ ಇರ್ತಾರೆ. ಅವರ ಜೊತೆಯಲ್ಲಿ ಹೋಗಿ ದೀಪಾವಳಿ ಆಚರಣೆ ಮಾಡಿಕೊಂಡಿದ್ದ ಒಬ್ಬ ಪ್ರಧಾನಮಂತ್ರಿ ಅಂದ್ರೆ ಅದು ನಮ್ಮ ನರೇಂದ್ರ ಮೋದಿ. ಬಂಧುಗಳೇ, ತಾಯಿ ಜೀವ ಬಿಟ್ರೆ ಕೇವಲ 3 ತಾಸು ಹೋಗಿ ಆ ತಾಯಿಯನ್ನ ಮಣ್ಣು ಮಾಡಿ ಮತ್ತೆ ತಿರುಗಾ ಪ್ರಧಾನಮಂತ್ರಿ ಕಚೇರಿಗೆ ಬಂದು ಈ ದೇಶ ಸೇವಕ್ಕೋಸ್ಕರ ಬಂದಿರೋ ಒಬ್ಬ ಪ್ರಧಾನಮಂತ್ರಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿಜಿ ಅವರು ಬಂಧುಗಳೇ. ಹಾಗಾಗಿ ಇದು ನಾವು ದೇಶಕ್ಕೋಸ್ಕರ ಯೋಚನೆ ಮಾಡಬೇಕು. ಇವತ್ತು ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರು, ನಿನ್ನೆ ನಾವೊಂದು ಸಭೆಗೆ ಹೋಗಿದ್ದೀವಿ, ಆ ಸಭೆಯಲ್ಲಿ ಹಿಂದೂ ಮುಸ್ಲಿಂಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರು. ನನಗೆ ಆಶ್ಚರ್ಯ ಆಯ್ತು, ಜಗದೀಶ್ ಶೆಟ್ಟರ್ ಒಂದು ಮಾತನ್ನು ಹೇಳ್ತಾ ಇದ್ರು, ಅದನ್ನ ನಾನು ನಿಮ್ಮ ಮುಂದೆ ಹೇಳ್ತಿದ್ದ. ಪಾಕಿಸ್ತಾನದಲ್ಲಿರುವಂತ ಮುಸ್ಲಿಮರು, ನಾವು ಭಾರತದಲ್ಲೇ ಮುಸ್ಲಿಮರಾಗಿ ಹುಟ್ಟಿ ಅಲ್ಲೇ ನಾವು ಇದ್ದಿದ್ರೆ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ನಮ್ಗೆ ಬೇಕಾಗಿತ್ತು ಪಾಕಿಸ್ತಾನ ಕೂಡ ಅಂತೇಳಿ ಅಲ್ಲಿರುವಂತ ಯುವಕರು ಇವತ್ತು ಪಾಕಿಸ್ತಾನಲ್ಲಿ ಇವತ್ತು ಮಾತಾಡ್ತಾ ಇದ್ದಾರೆ.